ಅತಿ ದೊಡ್ಡ ಸ್ಟಾರ್ ನಟಿ ಅಂತ ಅನಿಸ್ಕೊಂಡು ಹೆಸರು ಮಾಡಿದಂಥ ಅತ್ಯದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದಾರೆ. ನಿಜಕ್ಕೂ ಕೂಡ ಇದೊಂದು ಬೇಸರದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು. ಅದು ಕೂಡ ಒಂದು ಭೀಕರವಾದ ಒಂದು ಮಾರಕವಾದ ಕಾಯಿಲೆಗೆ ತುತ್ತಾಗಿರೋದು ನಿಜಕ್ಕೂ ಕೂಡ ತುಂಬ ನೋವಿನ ಸಂಗತಿ. ಹೌದು, ಸದ್ಯ ಈ ಕಾಯಿಲೆಗೆ ತುತ್ತಾಗಿರೋದು ಯಾರು, ಏನಾಯಿತು ಇವರಿಗೆ, ಸಂಪುಟದ ಮಾಹಿತಿ ನಾನು ಕೊಡ್ತೀನಿ. ಇನ್ನು ಯಾವ ಚಿತ್ರದಲ್ಲಿ ಅಭಿನಯಿಸಿದ್ರು ಅಂತ ನೋಡ್ತಾ ಹೋದರೆ, ಇನ್ನು ಯಶ್ ಅವರು ಅಭಿನಯಿಸಿದಂಥ ರಾಕಿ ಸಿನಿಮಾದಲ್ಲಿ ಇವರು ಗುರುಸ್ಕೊಂಡಿದ್ದಂಥರು. ಅದು ನಾಯಕಿಯ ತಾಯಿಯ ಪಾತ್ರದಲ್ಲಿ ಅಲ್ಲಿ ಗುರುಸ್ಕೊಂಡಿದ್ದಂಥ ಅದ್ಭುತವಾದ ನಟಿ ಅಂತಲೇ ಹೇಳ್ಬೋದು. ಇನ್ನು ಇಂಥ ಅದ್ಭುತವಾದ ಕಲಾವಿದೆ ಇದೀಗ ಕೊನೆಯ ಸೆಳೆದಿದ್ದಾರೆ ಸ್ನೇಹಿತರೆ. ಹೌದು, ಸದ್ಯ ತೀವ್ರವಾದ ಹೃದಯಘಾತನೂ ಆಗಿದೆ, ಮತ್ತು ಇನ್ನೊಂದು ಅವರಿಗೆ ಕ್ಯಾನ್ಸರ್ ಮೂರನೇ ಹಂತದಲ್ಲಿ ಇತ್ತಂತೆ. ಸದ್ಯ ಕ್ಯಾನ್ಸರ್ನ ಮೂರನೇ ಹಂತದಲ್ಲಿ ಇರೋದು ಗೊತ್ತಾಗದಲೇ ಆಸ್ಪತ್ರೆಗೆ ತೋರಿಸಿದ್ರೆ ಯಾವುದೋ ಜ್ವರ ಅಂತೇಳಿ ಆಗಿ ಬಿಟ್ಕೊಂಡು ಬಿದ್ದಿದ್ದಾರೆ. ಈ ನಟಿ ಬೇರೆ ಯಾರಲ್ಲ, ವಿಜಯ್ ಕುಮಾರಿ ಅವರು. ಹೌದು, ವಿಜಯ್ ಕುಮಾರಿ ಅವರು ನೋಡೋಕ್ಕೆ ತುಂಬಾ ಅದ್ಭುತವಾದ ನಟಿ ಎಂದು ಕೂಡ ಹೇಳ್ಬೋದು. ಏನೋ ತಮಿಳು ಚಿತ್ರರಂಗದಲ್ಲಿ ಹೆಚ್ಚಿನ ಸಕ್ರಿಯವಾಗಿ ಇದ್ದರು. ಇನ್ನು ಅಲ್ಲಿ ಹೆಚ್ಚಿನ ಸೀರಿಯಲ್ಗಳು ಕೂಡ ಮಾಡ್ತಿದ್ರು. ಸುಮಾರು 15ಕ್ಕೂ ಅಧಿಕ ಸೀರಿಯಲ್ಗಳಲ್ಲಿ ಮಾಡಿದರೆ ಸುಮಾರು 30ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮಾಡಿದರೆ, ಅದರಲ್ಲಿ ಕನ್ನಡದಲ್ಲೂ ಕೂಡ ಒಂದು 2 ಸಿನಿಮಾಗಳು ಮಾಡಿರೋದು ವಿಶೇಷ ಅಂತಲೇ ಹೇಳ್ಬೋದು. ಏನೇ ಇಲ್ಲಿ ನಟಿ ವಿಜಯ್ ಕುಮಾರ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ, ಅವ್ರ ಕುಟುಂಬದವ್ರಿಗೆ ಮತ್ತಷ್ಟು ಧೈರ್ಯ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸೋಣ.